ಮಗುನ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ಯೋ? ಅಡಿಗೆ ಅಮ್ಮನ ಮನೆಗೆ. ಅವಳ ಮನೆಯಲ್ಲಿ ಅಮೃತ ಕಲಶ ಇದೆಯಂತೆ, ಅದಕ್ಕೆ ನನ್ನ ಮಗಳನ್ನ ಅಲ್ಲಿಗೆ ಬಿಟ್ಬರೋದಕ್ಕೆ ಹೋಗ್ತಾ ಇದ್ದೀನಿ. ರಾಜಿ, ಮಗು ಲಗೇಜ್ ಎತ್ಕೊಂಡ್ ಬಾ. ಏನಿದು ಅವಳ ಹತ್ರ ಏನಿದೆ? ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಬೆಳೆಸಿರೋ ನನ್ನನ್ನ ಬಿಟ್ಟು ಆ ಲಕ್ಷ್ಮಿಗೋಸ್ಕರ ಇಷ್ಟೊಂದು ತಲೆ ಕೇಳಿಸ್ಕೊಳ್ಳದ? ಲಕ್ಷ್ಮಿ ಯಾರು? ಈ ಸೃಷ್ಟಿ ಯಾರು? ಆ ಮಗುನ ಸಾಕಿ ಬೆಳೆಸಿದಕ್ಕೆ ನಾನು ಅಪ್ಪ ಆಗಿದ್ದೀನಿ. ಏನು ಹೆಡ್ದೆ ಇರೋ ಆ ಲಕ್ಷ್ಮಿ ಇವಳಿಗೆ ಯಾಕೆ ಅಮ್ಮ ಅನ್ನಿಸ್ತಾಳೆ? ಕೂಗಿ ಕರೆಯುತ್ತಿರೋ ಅಮ್ಮ ಹೇಳಿದ ಹಾಗೆ ನಮ್ ಸೃಷ್ಟಿ ಆ ಲಕ್ಷ್ಮಿ ಹತ್ರ ತಾಯಿ ಪ್ರೀತಿನ ಕಾಣ್ತಿದ್ದಾಳ. ಏನಾದ್ರೂ ಆಗ್ಲಿ, ನನಗೆ ನನ್ನ ಮಗಳ ಪ್ರಾಣಕ್ಕಿಂತ ಮುಖ್ಯನ ಸ್ವಲ್ಪ ಹೊತ್ತಾದ್ರೂ ಆ ಲಕ್ಷ್ಮಿ ಮುಂದೆ ಶರಣು ಅಂತ ನಿಲ್ಬೇಕು ಅಷ್ಟೇ ತಾನೇ. ಸೃಷ್ಟಿ, ಸೃಷ್ಟಿ, ಅಡಿಗೆ ಅಮ್ಮನ ಮನೆ ಬಂತು. ಅಪ್ಪ, ನಾವ್ ಎಲ್ಲಿಗೆ ಬಂದಿದ್ದೀವಪ್ಪ? ಅಡಿಗೆ ಅಮ್ಮನ ಮನೆ ಹತ್ರ. ನಿಜಾಗ್ಲಿ ನಾವ್ ಅಡ್ಗೆ ಅಮ್ಮನ ಮನೆಗೆ ಬಂದಿದೀವ? ನೀವೇ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರ? ಹೌದು ಕಂದ, ನೀನ್ ಹುಷಾರಾಗೋವರೆಗೆ ಅಡ್ಗೆ ಅಮ್ಮನ ಮನೇಲೇ ಇರು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಅಲೆ 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 ಸರಿ ಗಮ ಸುಯಿ ಸುಯಿ ಗಾಳಿಯ ಧುಮ ಧುಮ ಆನದ ನದಿಯು ಆನದ ನುಡಿಯು ನಾದದ ನದಿಯು ತಾನದ ನುಡಿಯು ಕರೆದ ಗಾನದ ಪದ ಗಮ ನಾನೇ ಕರ್ಕೊಂಡು ನಮ್ಮ ಬಾಳಿನ ಹೊಳೆಯ ಪರಿಕ್ರಮ ಅಲೆ 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 ಸರಿ ಗಮ ಸುಯಿ ಸುಯಿ ಕಾಳಿಯ ಧುಮ ಧುಮ
ಭಾಗ್ಯಮ್ಮ. ಯಾರು? ನಾನು ಸೃಷ್ಟಿ. ಸೃಷ್ಟಿ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ ಪುಟ್ಟ, ನೀನ್ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಎಷ್ಟು ಸ್ವರ್ಗೋಗಿದ್ಯಾ, ಸರಿಯಾಗಿ ಊಟನೂ ಮಾಡ್ತಿಲ್ಲ ಅಲ್ವಾ? ನಾನ್ ಮಾಡ್ತಾ ಇದ್ದೀನಿ, ನೀವು ಚೆನ್ನಾಗಿದ್ದೀರಾ? ಕಣ್ಣೆಲ್ಲ ಒಳಗ್ ಹೋಗ್ಬಿಟ್ಟಿದೆ. ಯಾಕ್ ಪುಟ್ಟ, ಸರಿಯಾಗಿ ಏನು ತಿಂತಿಲ್ವಾ? ಪರವಾಗಿಲ್ಲ ಬಿಡು, ಇಲ್ಲಿಗ್ ಬಂದಿದ್ಯಲ್ವಾ, ಪ್ರತಿದಿನ ಬಿಸಿ ಬಿಸಿಯಾಗಿ ನೀನ್ ಏನ್ ಕೇಳ್ತೀಯೋ ಅದನ್ನ ರುಚಿ ರುಚಿಯಾಗಿ ಮಾಡ್ಕೊಡ್ತೀನಿ. ಚೆನ್ನಾಗ್ ತಿನ್ಸಿ ನಿನ್ನ ದಪ್ಪ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನ್ ಇಲ್ಲಿ ಖುಷಿ ಖುಷಿಯಾಗಿರ್ಬೇಕು. ನೀನ್ ಖುಷಿಯಾಗಿರೋದನ್ ನೋಡಿ ಜ್ವರಾಗಿರ ಎಲ್ಲ ಮಂಗ್ ಮಾಯ ಆಗ್ಬಿಡ್ಬೇಕು, ಸರಿನಾ? ಹೌದು, ನೀನ್ ಮಾತ್ರ ತಂದಿದ್ಯಾ ತಾನೆ? ತಂದಿಲ್ಲ ಅಂದ್ರೆ ಹೇಳು, ಈಗ್ಲೇ ಹೋಗಿ ತಂದ್ಬಿಡೋಣ. ಇಲ್ಲ ಗೆಮ್ಮ, ತಂದಿದ್ದೀನಿ. ನಿಜ ಸೌಂದರ್ಯ, ಯಾರ ಮಾತು ಕೇಳದೆ ಇರೋ ನಿನ್ನ ಮಗ ಕೊನೆಯಲ್ಲಿ ತನಗ್ ತಾನೇ ಡಿಸಿಷನ್ ತಗೊಂಡು
ಸೃಷ್ಟಿ ನಾ ಲಕ್ಷ್ಮಿ ಮನೆಗೆ ಬಿಡೋದಕ್ಕೆ ಹೋಗಿದ್ದಾನೆ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದು ಮನುಷ್ಯರಿಂದ ಆಗುವಂತ ಕೆಲಸ ಅಲ್ಲ ರೀ, ದೇವರ ಲೀಲೆ ಅಂತಾರಲ್ಲ ಅದೇ ನಿಜ. ಈಗ ಸೃಷ್ಟಿಗೋಸ್ಕರ ಅವಳನ್ನ ಲಕ್ಷ್ಮಿ ಮನೆಗೆ ಕರ್ಕೊಂಡು ಹೋದವನು, ನಾಳೆ ದಿನ ಅದೇ ಸೃಷ್ಟಿಗೋಸ್ಕರ ಲಕ್ಷ್ಮಿನ ನಮ್ಮ ಮನೆಗೆ ಕರ್ಕೊಂಡು ಬರ್ತಾನೋ ಏನೋ. ಖಂಡಿತ ಸೌಂದರ್ಯ, ಹಾಗೆ ನಡೆದ್ರೆ ನಾವು ಲಕ್ಷ್ಮಿಯಿಂದ ಸೃಷ್ಟಿನ ದೂರ ಮಾಡಿದಕ್ಕೂ ಒಳ್ಳೆ ರಿಸಲ್ಟ್ ಸಿಗ್ದಂಗೆ ಆಗುತ್ತೆ. ನಿಮ್ಮ ಮಗನಿಗೆ ಈಗೋ, ಅವಳಿಗೆ ಸೆಲ್ಫ್ ರೆಸ್ಪೆಕ್ಟ್, ಅವರಿಬ್ರು ಮಧ್ಯೆ ಏನೇನ್ ಮಾತುಕತೆಗಳಾಗಿರ್ಬೋದು ಅಂತ ಗೊತ್ತಾಗ್ತಿಲ್ಲ ರೀ. ಆದ್ರೆ ಅವನಿಗೆ ಅವಳ ಹತ್ರ ಮಾತಾಡೋದಕ್ಕಾಗದೆ ಸರೆಂಡರ್ ಆಗೋಗಿರ್ತಾನೆ ಅಷ್ಟೇ. ಇಬ್ರು ಅಕ್ಕ ತಂಗಿರೋ ಒಂದೇ ಕಡೆ ಆಟ ಆಡ್ತಾ ಇರ್ತಾರಲ್ವಾ. ಏನ್ ಸೌಂದರ್ಯ, ಇದೇ ಖುಷಿಗೆ ಸ್ವಿಟ್ಜರ್ಲೆಂಡ್ ಟ್ರಿಪ್ ಹೋಗೋಣವಾ? ಅಯ್ಯೋ ರೀ, ನಾವು ಮಾಡಿರೋ ಪ್ಲಾನ್ ಎಲ್ಲ ರಿವರ್ಸ್ ಆಗೋ ಹಾಗಿದೆ. ಏನ್ ಹೇಳ್ತಾ ಇದೀಯಾ? ಸೃಷ್ಟಿನ ಲಕ್ಷ್ಮಿ ಮನೇಲಿ ಬಿಟ್ಟು ಇವನು ಸುಮ್ನೆ ಇರ್ತಾನ? ಅಲ್ಲಿ ಇವನ್ ಕಣ್ಣಿಗೆ ದೃಷ್ಟಿ ಏನಾದ್ರೂ ಕಾಣಿಸ್ಕೊಂಡ್ಬಿಟ್ರೆ ಆ ದೃಷ್ಟಿ ಲಕ್ಷ್ಮಿ ಮಗುನೆ ಅಂತ ಏನಾದ್ರೂ ಗೊತ್ತಾದ್ರೆ? ಹೌದಲ್ವಾ ಸೌಂದರ್ಯ, ಇವಾಗ ಏನ್ ಮಾಡೋದು? ಗೊತ್ತಾಗ್ತಿಲ್ಲ ರೀ, ಏನ್ ಮಾಡೋದು? ನನ್ ಮಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ಹೋಗಿ ಆ ಅಡುಗೆ ಅಮ್ಮನ ಮನೇಲಿ ಬದುಕೋ ಹಾಗಾಯ್ತು. ಹಲೋ ಅತ್ತೆ. ಲಕ್ಷ್ಮಿ ಸೃಷ್ಟಿ ಪಕ್ಕದಲ್ಲಿದ್ದಾಳ? ಇಲ್ಲ ಅತ್ತೆ. ನೋಡು, ಸೃಷ್ಟಿನ ನೋಡೋದಿಕ್ಕೆ ಧ್ರುವ ಆಗಾಗ ನಿಮ್ ಮನೆ ಕಡೆ ಬರ್ತಾ ಇರ್ತಾನೆ. ಅಲ್ಲಿ ನಿಮ್ಮನೆ ಹತ್ರ ದೃಷ್ಟಿನ ನೋಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀನೇ ಅಡುಗೆ ಅಮ್ಮ ಅಂತ ಹೇಳದೆ ಇದ್ದಿದ್ದಕ್ಕೆ ನನಗೂ ಅವನಿಗೂ ದೊಡ್ಡ ಗಲಾಟೆನೆ ಆಗಿದೆ. ಇನ್ನು ದೃಷ್ಟಿ ನಿನ್ ಮಗಳು ಅಂತ ಗೊತ್ತಾದ್ರೆ ಅವನು ಹುಚ್ಚನೇ ಆಗ್ಬಿಡ್ತಾನೆ. ನನ್ ಮಗಳು ಕೂಡ ನಿಮ್ ಹಾಗೆ ಅತ್ತೆ. ಅಂದ್ರೆ ನೀವು ನಿಮ್ ಮಗನ ಹತ್ರ ನನ್ ವಿಷಯದಲ್ಲಿ ಹೇಗ್ ನಾಟಕ ಮಾಡ್ತಿದ್ದೀರೋ ಹಾಗೆ ನನ್ ಮಗಳು ನಿಮ್ ಹತ್ರ ನಾಟಕ ಮಾಡ್ತಿದ್ದಾರೆ. ನಾನು ಕೂಡ ದೃಷ್ಟಿ ಅಮ್ಮ ಅಲ್ಲ, ಅಡುಗೆ ಅಮ್ಮ ಅಂತಾನೆ ಸಂಭಾಲಿಸ್ತಿದ್ದೀನಿ. ಸರಿ, ಆದ್ರೆ ಹುಷಾರು. ದೃಷ್ಟಿ ನಿನ್ ಮಗಳು ಅಂತ ಧ್ರುವನ್ಗೆ ಏನಾದ್ರೂ ಗೊತ್ತಾದ್ರೆ ಆ ಮಗುನ ಓದ್ಸೋದಕ್ಕೆ ಬಿಟ್ಬಿಡ್ತಾನೆ. ಪಾಪ, ಮಗು ಭವಿಷ್ಯ ಹಾಳಾಗತ್ತೆ ಕಣೆ. ಬರೀ ಓದ್ಸೋದೇ ಆಗಿದ್ರೆ ನಾನು ಇನ್ನಷ್ಟು ಕಷ್ಟಪಟ್ಟು ಓದಿಸ್ತೀನಿ ಅತ್ತೆ. ಆದ್ರೆ ಅವರು ನನ್ನ ಮಗಳು ಅಂತ ಗೊತ್ತಾದ್ರೆ ನಿಮ್ ಮಗ ಅವರನ್ನ ದ್ವೇಷ ಮಾಡಕ್ ಶುರು ಮಾಡ್ತಾನೆ. ಸೃಷ್ಟಿ ನನ್ನನ್ನ ಅಮ್ಮ ಅಂತ ಹೇಗ ಅನ್ಕೊಂಡಿದ್ದಾಳೋ, ನನ್ ಮಗಳು ನಿಮ್ ಮಗನ್ನ ಅಪ್ಪನ್ ತರ ನೋಡ್ತಿದ್ದಾಳೆ. ಆಯ್ತು, ಹುಷಾರು, ಸರಿನಾ? Thank you.
ಲಕ್ಷ್ಮಿ ಟೋಸ್ಗೆ 50 ವರ್ಷ ಆಯ್ತದೆ ಗೋಲ್ಡನ್ ಜುಬ್ಲಿ ಮಾಡ್ತಾ ಇದ್ವಿ ತಾವ್ ಮನೆ ಮಂದಿ ಎಲ್ಲ ಬಂದು ನಮ್ಮನ್ನ ಹಾರೈಸ್ಬೇಕು ಅಮ್ಮೋರೆ ಈ ಗುರುವಾರನೇ ನಮ್ಮ ವರಲಕ್ಷ್ಮಿ ಸ್ಟೋರ್ಸ್ದು 50ನೇ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ಕನ್ನಡ ರಾಜ್ಯೋತ್ಸವನು ಬಂದೈತೆ ಎರಡನ್ನೂ ಒಟ್ಟಿಗೆ ಆಚರಿಸುವ ಊರಿಗೂರೇ ಸೇರ್ತದೆ ಒಳ್ಳೆ ಜಾತ್ರೆ ಮಾಡ್ದಂಗೆ ಮಾಡ್ತೀವಿ ದೊಡ್ಡವರು ಚಿಕ್ಕವರು ಮಕ್ಕಳು ಮರಿ ಎಲ್ಲರೂ ಸೇರ್ತಾರೆ ನೀವೆಲ್ಲರೂ ಬರಲೇಬೇಕು ಅಮ್ಮರೆ ನೀ ತಪ್ಪಸಂಗೆ ಇಲ್ಲ ಖಂಡಿತ ಧ್ರುವ ಇವನು ನನ್ನ ದೊಡ್ಡ ಮಗ ಧ್ರುವಂತ ಅಂತ ಇವರು ರಾಮಣ್ಣ ಅವರು ಸರಸ್ವತಿ ಯಜಮಾನ್ರೆ ನಮ್ಮ ವರಲಕ್ಷ್ಮಿ ಸ್ಟೋರ್ ಶುರುವಾಗಕ್ಕೆ ನಿಮ್ಮ ತಂದೆಯೇ ಕಾರಣ ಅವರು ಅವತ್ತು ನಮ್ಮ ಅಪ್ಪಯ್ಯಂಗೆ ಸಹಾಯ ಮಾಡಿ ವರಲಕ್ಷ್ಮಿ ಸ್ಟೋರ್ಸ್ನ ಶುರು ಮಾಡಿಸಿದ್ರು ಇವತ್ತು ನೋಡಿ ಅವ್ರ ಆಶೀರ್ವಾದವೋ ಏನೋ 50 ವರ್ಷ ತುಂಬಿಡ್ತು ಈ ಸಂದರ್ಭದಲ್ಲಿ ನಿಮ್ಮ ತಂದೆಯವರಿಲ್ಲ ಆದರೆ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ರೆ ಹೆಂಗೆ ನೀವು ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ತುಂಬಾ ಸಂತೋಷ ಆದರೆ ನಾನಾಗ್ಲಿ ನಮ್ಮ ಯಜಮಾನರಾಗ್ಲಿ ಬರೋದಕ್ಕಾಗೋದಿಲ್ಲ ತುಂಬಾ ಮುಖ್ಯವಾದ ಕೆಲಸಗಳಿವೆ ಆದರೆ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ನಿಮ್ಮ ಫಂಕ್ಷನ್ಗೆ ಬರ್ತಾರೆ ನಿಮ್ಮ ಫಂಕ್ಷನ್ ತುಂಬಾ ಚೆನ್ನಾಗಾಗ್ಲಿ ಯಾರೋ ಯಾಕೆ ಸೌಂದರ್ಯ ಧ್ರುವ ಇದನಲ್ಲ ರಮಣ ನನ್ನ ಮಗ ಬರ್ತಾನೆ ನೀವೇನು ಯೋಚನೆ ಮಾಡಬೇಡಿ ಅಪ್ಪ ನಾನಾ ಹೌದು ಧ್ರುವ ವರಲಕ್ಷ್ಮಿ ಸ್ಟೋರ್ಸ್ ನ 50ನೇ ವರ್ಷನ ಆಚರಿಸ್ತಾ ಇದ್ದಾರೆ ಈ ಟೈಮ್ ಅಲ್ಲಿ ನಮ್ಮ ಮನೆ ಕಡೆಯಿಂದ ನೀನ ಹಳ್ಳಿಗೆ ಹೋಗಿ ಏನಾದರೂ ಸಮಾಜ ಸೇವೆ ಮಾಡಿಸು ನೀನು ಅವ್ರ ಹಳ್ಳಿನಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡು ಹಳ್ಳಿ ಜನರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ ಕಣೋ ಕರೆಕ್ಟ್ ಆಗಿ ಹೇಳಿದೆ ಸೌಂದರ್ಯ ನಮ್ ಧ್ರುವ ಈಗ ಇವ್ರ ಹಳ್ಳಿನಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡೋದೇ ಸರಿ ಸೊಸೈಟಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅದಕ್ಕೇನಂತೆ ನಾನೇ ಫ್ರೀ ಮೆಡಿಕಲ್ ಕ್ಯಾಂಪ್ ನ ನಿಮ್ಮ ಹಳ್ಳಿಲಿ ಮಾಡ್ತೀನಿ ನನಗೆ ಅಕಸ್ಮಾತ್ ಬರೋದಕ್ಕಾಗಲಿಲ್ಲ ಅಂದ್ರೆ ನನ್ನ ಸೈಡ್ ಇಂದ ಬೇರೆ ಒಬ್ಬರು ಡಾಕ್ಟರ್ನ ಕಳಿಸಿ ಮೆಡಿಕಲ್ ಕ್ಯಾಂಪ್ ನ ಮಾಸ್ಟರ್ ಮಾಡಿಸ್ತೇನೆ ಆದಷ್ಟು ನಾನೇ ಬರೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಬರೋದಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮನೆಯಿಂದನೇ ನಾನು ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ ಯಜಮಾನ್ರೆ ನಾವೇನ್ ಬರ್ತೀವಿ ಇನ್ನು ಸುಮಾರು ಕಡೆ ಹೋಗ್ಬೇಕು ಸರಿ ರಮಣ ಬರ್ತೀನಿ ನೀನೇನಿಲ್ಲಿ ನಮ್ಮಪ್ಪ ಬಂದು ಇಲ್ಲಿ ಅಡ್ಗೆ ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋದ್ರು ಹೌದಾ ಹೌದು ದೃಷ್ಟಿ ನೀನೇನ್ ಇಲ್ಲಿ ಬಂದಿದ್ದು